ಅನ್ಯಾಯ ಮಾಡಿವರೆ ಸರ್ಕಾರಿ ನೌಕರನಾಗಿ ಮಾಡಬೇಕರಿ ಸರ್ಕಾರಕ್ಕೆ ಘೋಷಣೆ ಮಾಡಬೇಕರಿ ನಮಗೂ ನ್ಯಾಯ ಸಿಗಬೇಕರಿ ನಮ್ಮನ್ನ ಪೀದಿಗೆ ತರಬೇಡರಿ ನೀವು ಪೀದಿಗೆ ತರಬೇಡರಿ ಸಾರಿಗೆ ನೌಕರ ಪಾಡು ಕೇಳವರಲ್ಲ ಹೋಳು ಸರ್ಕಾರಿ ಬಸ್ಸುಗಳೆಲ್ಲಾರಿ ಸರ್ಕಾರ ಬಸ್ಸ ಅಂತೀರಿ ಚಾಲಕ ನಿರ್ವಾಹಕ ಅಂತೀರಿ ಮೆಕ್ಯಾನಿಕ್ ಅಧಿಕಾರಿ ಅಂತೀರಿ ನಾವ್ಯಾಕ ಸರ್ಕಾರಿ ನೌಕರಲ್ರಿ ಅಲ್ಲಂತ ನೀವು ಹೇಳತೀರಿ ಇದು ಎಂತ ನಮ್ಮ ಕರ್ಮ್ರಿ ನೌಕರನ್ನ ಕಣ್ಣೀರ ಹಾಕಿಸ್ಬೇಡರಿ ನಿಮಗೆ ಕೈ ಮುಗಿದೇಳತಿನರಿ ಸಾರಿಗೆ ನೌಕರ ಪಾಡು ಕೇಳವರಲ್ಲ ನಮಗಿಲ್ಲರಿ ಸಾವು ನೋವಿಗೆ ಹೋಗುದಿಲ್ಲರಿ ಸಾರ್ವಜನಿಕ ಸೇವೆ ನಮ್ಮದೈತ್ರಿ ಬಿಟ್ಟ ಹೋಗಕ್ಕ ಬರುದಿಲ್ಲರಿ ಜನರ ಸೇವೆ ನಮ್ಮದೈತ್ರಿ ತಂದೆ ತಾಯಿ ಸೇವೆ ತಿಳಿದಿ ಬರಿ ಇಂಥ ಸಾರಿಗೆ ನೌಕರಾರು ಸರ್ಕಾರ ಕಣ್ಣಿಗೆ ಕಾಣುದಿಲ್ಲರಿ ಇವರ ಕಣ್ಣಿಗೆ ಕಾಣುದಿಲ್ಲರಿ ಸಾರಿಗೆ ನೌಕರ ಪಾಡು ಕೇಳವರಲ್ಲ ಹೋಳು ನಾಲ್ಕು ವರ್ಷದ ಅಗ್ರಿಮೆಂಟರಿ ಬೇಡಂಬ ಅನುಭೂತ ಅಜ್ಜರಿ ದೂರ ಆಗಬೇಕಾಗಿದ್ದರಿ ಬಂದ ಸ್ಟ್ರಾಯಕ್ ನಮಗ್ಯಾಕರಿ ರಾಜ್ಯ ಸರ್ಕಾರದಲ್ಲಿರಿ ನಮಗೂ ಸಂಬಳ ಸಿಗಬೇಕರಿ ನೌಕರರ ಕಷ್ಟ ನೀವು ಕೇಳಿ ಇಲ್ಲದಿದ್ರೆ ಹೋರಾಟ ಒಂದ ಗುರಿರಿ ನಂಬದು ಹೋರಾಟ ಒಂದ ಗುರಿರಿ ಸಾರಿಗೆ ಅನ್ಯಾಯ ಮಾಡಿವರಿ ಸರ್ಕಾರಿ ನೌಕರನಾಗಿ ಮಾಡಬೇಕರಿ ಸರ್ಕಾರಕ್ಕೆ ಘೋಷಣೆ ಮಾಡಬೇಕರಿ ನಮಗೂ ನ್ಯಾಯ ಸಿಗಬೇಕರಿ ನಮ್ಮನ್ನ ಪೀದಿಗೆ ತರಬೇಡರಿ ನೀವು ಪೀದಿಗೆ ತರಬೇಡರಿ ಸಾರಿಗೆ ನೌಕರ ಪಾಡು ಕೇಳವರಲ್ಲ ಹೋಳು ಸರ್ಕಾರಿ ಬಸ್ಸುಗಳೆಲ್ಲಾರಿ ಸರ್ಕಾರ ಬಸ್ಸ ಅಂತೀರಿ ಚಾಲಕ ನಿರ್ವಾಹಕ ಅಂತೀರಿ ಮೆಕ್ಯಾನಿಕ್ ಅಧಿಕಾರಿ ಅಂತೀರಿ ನಾವ್ಯಾಕ ಸರ್ಕಾರಿ ನೌಕರಲ್ರಿ ಅಲ್ಲಂತ ನೀವು ಹೇಳತೀರಿ ಇದು ಎಂತ ನಮ್ಮ ಕರ್ಮ್ರಿ ನೌಕರನ್ನ ಕಣ್ಣೀರ ಹಾಕಿಸ್ಬೇಡರಿ ನಿಮಗೆ ಕೈ ಮುಗಿದೇಳತಿನರಿ ಸಾರಿಗೆ ನೌಕರ ಪಾಡು ಕೇಳವರಲ್ಲ ಹರಿದಿನ ನಮಗಿಲ್ಲರಿ ಸಾವು ನೋವಿಗೆ ಹೋಗುದಿಲ್ಲರಿ ಸಾರ್ವಜನಿಕ ಸೇವೆ ನಮ್ಮದೈತ್ರಿ ಬಿಟ್ಟ ಹೋಗಕ್ಕೆ ಬರುದಿಲ್ಲರಿ ಜನರ ಸೇವೆ ನಮ್ಮದೈತ್ರಿ ತಂದೆ ತಾಯಿ ಸೇವೆ ತಿಳಿದಿ ಬರಿ ಇಂಥ ಸಾರಿಗೆ ನೌಕರಾರು ಸರ್ಕಾರ ಕಣ್ಣಿಗೆ ಕಾಣುದಿಲ್ಲರಿ ಇವರ ಕಣ್ಣಿಗೆ ಕಾಣುದಿಲ್ಲರಿ ಸಾರಿಗೆ ನೌಕರ ಪಾಡು ಕೇಳವರಲ್ಲ ಹೋಳು.